नमस्कार स्नेहितरे, ನನ್ನ ಹೆಸರು ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಅಂತ ಹೇಳಿ ಆಟಿ ಔಷಧಿ ಮನೆ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ನಾಟಿ ವೈದ್ಯ ಅಂತ ಏಕೆ ಆ ಹೆಸರು ಬಂತು ಅನ್ನೋದು ವಿಶ್ಲೇಷಣೆ ಮಾಡುವಂತ ಒಂದು ವಿಷಯ. ಸೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶ ಬಹು ಸಂಸ್ಕೃತಿಯ ಮತ್ತು ಬಹು ಹಳ್ಳಿಗಳಿರತಕ್ಕಂತ ದೇಶ, ಕೃಷಿ ಪ್ರಧಾನವಾದಂತ ಈ ದೇಶ ಮೂಲತಃ ಕೃಷಿ ಯ ಜೊತೆಗೆ ತುಂಬಾ ಕಸಬುಗಳನ್ನು ನಮ್ಮ ಹಳ್ಳಿಗಳಲ್ಲಿ ನಮ್ಮ ದೇಶದ ಜನರು ಮಾಡುತ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಹಳ್ಳಿ ಸುಮಾರು ಒಂದು 30 ವರ್ಷದ ಹಿಂದೆ ನಾವು ಅಥವಾ 40 ವರ್ಷದ ಹಿಂದೆ ಹೋದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಒಬ್ಬ ಕುಂಬಾರನ ಮನೆ ಇರೋ ಒಂದು 2 3 4 ಈ ತರ. ಅವರ ಕೆಲಸ ಏನಂತಂದ್ರೆ ಮುಖ್ಯವಾಗಿ ಅವರು ಅಡಿಗೆ ಮಾಡಲು ಬೇಕಾದಂತ ಮಣ್ಣಿನ ಮಡಿಕೆಗಳನ್ನು, ಒಲೆಗಳನ್ನು ಮತ್ತು ದೇವರ ಮೂರ್ತಿಗಳನ್ನು ಈ ಮಣ್ಣೆತ್ತ ನಮಸ್ಸಿನಲ್ಲಿ ಮಣ್ಣೆತ್ತ ಮಾಡ್ಕೊಡತಕ್ಕಂತ ಕೆಲವು ಮಣ್ಣಿನ ಕೆಲಸವನ್ನ ಕುಂಬಾರರು ಮಾಡ್ತಾ ಇದ್ದರು. सो अदे रीति निम्गे हल्लियल्लि अथवा एर मने कंबार मने सो कंबार मने मुख्य केस बंदू कुडुगोल मच्चु मत्ते कोडली कब्बिणद केसवन्न केस कंबार माड्तायिद्रु. बडुगरु प्रतियोंदु हल्लियल्लि अथवा एर मने सो अवरदु मनेयल्लि केस एनंद्रे रैतरिगे कूरिगे कुंटे मत्तु ई मनेगळिगे तोल हाकुवंतद्दु मत्ते मनेगळंत किटकि बागलु ई तरद्दु ओंदु बडिगे अंद्रे ಕೆತ್ತನೆ ಕೆಲಸಗಳನ್ನು ಮಾಡತಕ್ಕಂತ ಕೆಲಸ ಈ ಬಡಗರು ಮಾಡ್ತಾ ಇದ್ರು. ಸೋ ಅದೇ ತರ ನಿಮಗೆ ಗೊತ್ತಿರುವ ಹಾಗೆ ಒಂದು ಊರಲ್ಲಿ ಒಂದು ಎರಡು ಮನೆ ಅಕ್ಸಾಲಿಗರ ಮನೆಯರು. ಆ ಊರಿನ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಬೇಕಾದಂತ ಅಲಂಕಾರಿಕ ಒಡವೆಗಳನ್ನು ಮಾಡತಕ್ಕಂತ ಒಂದು ವೃತ್ತಿ ಮಾಡ್ತಾ ಇದ್ರು. ಸೋ ಅದೇ ತರ ನಿಮಗೆ ಬಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ಎರಡು ಮನೆ ನಮಗೆ ಈ ಚೌರಿಕ ವೃತ್ತಿ ಮಾಡತಕ್ಕಂತವರು ಸಿಗೋರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಳ್ಳಿಗಳಲ್ಲಿ ಸುಮಾರು ಒಂದು 30 ವರ್ಷದ ಕೆಳಗಡೆ ಅವರೊಂದು ಒಂದೇ ಕತ್ತಿಯಲ್ಲಿ ಇಡಿ ಹಳ್ಳಿಗೆ ಮಾಡ್ತಾ ಇದ್ರು ಅವರು. ಸೋ ಆವಾಗ ನಮ್ಮ ದೇಶದಲ್ಲಿ ಯಾವುದೇ ಜನಕ್ಕೆ ರೋಗ ರುಜಿನಗಳು ಇರಲಿಲ್ಲ. ಕಾರಣ ನಿಮಗೆಲ್ಲ ಗೊತ್ತಿದೆ, ಅದ್ಭುತವಾದಂತ ಗೋ ಸಂಪತ್ತು ನಮ್ಮತ್ತ ಇತ್ತು ಮತ್ತೆ ಜೊತೆಗೆ ಅದ್ಭುತವಾದಂತ ಕೃಷಿ ಸಂಪತ್ತು ನಮ್ಮತ್ತ ಇತ್ತು. ಸೋ ಅದೇ ತರ ನಿಮಗೆ ಗಾಣಿಗರು ಪ್ರತಿ ಹಳ್ಳಿಗಳಲ್ಲಿ ಒಂದೋ ಅಥವಾ ಎರಡು ಮನೆಗಳು ಇರವು. ಸೋ ಗಾಣಿಗರಗಳ ಕೆಲಸ ಏನಂತಂದ್ರೆ ಶುದ್ಧವಾದ ಎಣ್ಣೆಯನ್ನ ಎತ್ತಿನ ಗಾಣದಲ್ಲಿ ಅವರು ತೆಗಿತಾ ಇದ್ದರು. ಅವರು ಮೂಲತಃ ಕೃಷಿಕರಾದರೂ ಕೂಡ ವೃತ್ತಿ ಪ್ರವೃತ್ತಿಯಾಗಿ ಇದನ್ನ ಮಾಡ್ತಾ ಇದ್ದರು. ಒಂದು ಸಾಮಾಜಿಕ ಸೇವೆ ಅನ್ನೋ ರೂಪದಲ್ಲಿ ಇದ್ದು ಇವೆಲ್ಲ ವೃತ್ತಿಗಳೆಲ್ಲವೂ ಕೂಡನುವೆ. ಸೋ ಅದೇ ತರ ಪ್ರತಿ ಹಳ್ಳಿಯ ಒಂದು ಜನರ ಪಾದವನ್ನ ರಕ್ಷಣೆ ಮಾಡಕ್ಕೆ ಈ ಪಾದರಕ್ಷಣೆ ತಯಾರ ಮಾಡಂತ ಒಂದು ಎರಡು ಮೂರು ಕುಟುಂಬಗಳು ಇರ್ತಾ ಇದ್ವು ನಮ್ಮ ಹಳ್ಳಿಗಳಲ್ಲಿ. ಮತ್ತೆ ಈ ಬುಟ್ಟಿ ನೇಯಕ್ಕೆ ಕೊರೂರು ಮತ್ತೆ ಮದುವೆಯಾದ ಮುಂತಾದ ಸಮಾರಂಭಗಳಲ್ಲಿ ಈ ಓಲಗ ಬಾಜಾ ಭಜಂತ್ರಿ ಅಂತ ಏನು ಕರೀತೀವಿ ನೋಡಿ ನಾವು ಎಲ್ಲ ಶಹನಾಯಿ ಇವೆಲ್ಲ. ಸೋ ಇದನ್ನೆಲ್ಲ ಬಾರ್ಸಕ್ಕೆ ಒಂದು ಎರಡು ಮೂರು ಮನೆಗಳಿರವು. ಆ ಕುಟುಂಬದ ಕೆಲಸ ಏನಂದ್ರೆ ಮೈನ್ ವೃತ್ತಿ ಕೃಷಿಯಾದರೂ ಕೂಡ ಇದನ್ನ ಒಂದು ಸಾಮಾಜಿಕ ಸೇವೆ ರೂಪದಲ್ಲಿ ಮಾಡ್ತಾ ಇದ್ದರು ಈ ತರದ ವೃತ್ತಿಗಳವರೆಲ್ಲ. ಸೋ ಅದೇ ತರ ನಿಮಗೆ ಬುಟ್ಟಿ ಹೆಣಕ್ಕೆ ಕೆಲವು ಮನೆತನಗಳು ಇರುತ್ತಿದ್ದವು. ಮತ್ತೆ ಈ ಹೆಣ್ಮಕ್ಕಳಿಗೆ ಬಳೆಗಳನ್ನು ಹಾಕಕ್ಕೆ ಬಳೆಗಾರರ ಮನೆ ಅಂತಲೇ ಇರವು. ಸೋ ಅದೇ ತರ ನಿಮಗೆ ಬಟ್ಟೆಗಳನ್ನು ನೇಯಕ್ಕೆ ನೇಕಾರರ ಮನೆ ಅಂತ ಇರವು. ಸೋ ಅದೇ ತರ ನಿಮ್ಮ ಬಟ್ಟೆಗಳನ್ನು ನೇಯದಿರೋನ ಹೊಲದ ಕೊಡಕ್ಕೆ ದರ್ಜಿಗಳಂತ ಇರೋರು. ಸೋ ನಾವು ಬೆಳೆದಿರತಕ್ಕಂತ ಧಾನ್ಯಗಳನ್ನು ಖರೀದಿ ಮಾಡಿ ಅದನ್ನು ಪಟ್ಟಣ ಪ್ರದೇಶಗಳಿಗೆ ಸಾಗಕ್ಕೆ ಶೆಟ್ರ್ ಅಂತೇಳಿ ವ್ಯಾಪಾರಸ್ಥರು ಇರೋರು. ಸೋ ಅದೇ ತರ ನಮ್ಮ ಹಳ್ಳಿಗಳಲ್ಲಿ ನಡೆಯತಕ್ಕಂತ ಕೆಲವು ಕೌಟುಂಬಿಕ ಕಲಹ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಲಹನ ಒಂದು ಸಾಲು ಮಾಡಕ್ಕೆ ಅಥವಾ ಒಂದು ಕಲಹವನ್ನು ಬಗೆಹರಿಸಕ್ಕೆ ಪಂಚರು ಅಂತೇಳಿ ಇರೋರು. ಮತ್ತು ನಮ್ಮ ಹಳ್ಳಿಗಳಲ್ಲಿ ಶಾನ್ ಭೋಗರು ಅಂತ ಇರೋರು. ಸೋ ನಮ್ಮ ದೇಶದ್ದು ಮುಖ್ಯವಾದಂತಹ ವೃತ್ತಿ ಒಕ್ಕಲತನವಾದರೂ ಅಥವಾ ಬೇಸಾಯವಾದರೂ ಕೂಡ ಈ ಪ್ರವೃತ್ತಿಯಾಗಿ ಈ ಥರದ ವೃತ್ತಿಗಳು ನಡೀತಾ ಇದ್ವು. ಒಂದು ಬಾರಿ ನಿಮಗೆಲ್ಲ ಗೊತ್ತಿದೆ ಭಾರತ ದೇಶ ಸಾಕಷ್ಟು ಆಕ್ರಮಣಕಾರರ ತಗಾಯಿತು ಆಕ್ರಮಣಕ್ಕೆ. ಸೋ ಅದರಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿದಾಗ ಅವರು ಒಬ್ಬ ಮೇಲಾಧಿಕಾರಿ ನಮ್ಮ ಹಳ್ಳಿಗಳ ಕಡೆ ಬರ್ತಾರೆ. ಹಳ್ಳಿಗಳ ಕಡೆ ನಿಮಗೆ ಗೊತ್ತಿರುವ ಹಾಗೆ ಅವರು ಭೇಟಿ ಕೊಟ್ಟಾಗ ನಮ್ಮ ಭಾರತೀಯರೇ ಅವರಿಗೆ ಹಳ್ಳಿಯ ವ್ಯವಸ್ಥೆಯನ್ನು ವಿವರಿಸತಕ್ಕಂತ ಒಂದು ಪ್ರಸಂಗದಲ್ಲಿ ಈ ರೀತಿ ನಮ್ಮ ದೇಶದಲ್ಲಿ ಕುಂಬಾರ, ಕಂಬಾರ, ಬಡಿಗ, ಅಕ್ಸಾಲಿಗ, ಅಗಸರು, ಚೌರಿಕರು, ಗಾಣಗರು, ಸಮಗಾರರು ಈ ತರದ ಒಂದೆಲ್ಲ ವ್ಯವಸ್ಥೆಯನ್ನು ಹೇಳ್ತಾ ಬರ್ತಾ ಇರಬೇಕಾದ್ರೆ ವೈದ್ಯಕೀಯ ಮಾಡಕ್ಕೆ ಒಬ್ಬರು ವೈದ್ಯ ಮಾಡ್ತಾರೆ. ಇವರು ನಮ್ಮ ಹಳ್ಳಿಯ ಸುತ್ತಮುತ್ತ ಜನಕ್ಕೆ ಮತ್ತೆ ನಮ್ಮ ಹಳ್ಳಿಯ ಜನಕ್ಕೆ ಏನಾದರೂ ಕಾಯಿಲೆ ಕಸಾಲೆಗಳು ಬಂದರೆ ಅವರಿಗೆ ಈ ದೇಶೀಯ ಈ ಗಿಡಮೂಲಿಕೆ ಔಷಧಿಯನ್ನು ಮಾಡುವಂತ ವೈದ್ಯರು ಅಂತ ಇವರು ಹೇಳ್ತಾರೆ. ಆ ಇಂಗ್ಲಿಷರು ಬಹಳ ಉದ್ಘಾರದಿಂದ ಓ ನೇಟಿವ್ ಮೆಡಿಷನ್ ನೇಟಿವ್ ವೈದ್ಯ ಅಂತಾರೆ ಅವರು. ಈ ನೇಟಿವ್ ಮೆಡಿಷನ್ನ ನೇಟಿವ್ ವೈದ್ಯ ಕೊಡ್ತಾರೆ ಅಂತ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಸೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲಿಷರು ಬಂದಾಗ ನಮ್ಮ ದೇಶದಲ್ಲಿ ಇಷ್ಟೊಂದು ಇಂಗ್ಲಿಷಲ್ಲಿ ನಾವು ಫ್ಲೂಯೆಂಟ್ ಆಗಿರಲಿಲ್ಲ. ಸೋ ಆವಾಗ ನೇಟಿವ್ ವೈದ್ಯ ಅಂತ ಆ ಇಂಗ್ಲಿಷ್ ಅಧಿಕಾರಿ ಎಂದಿರೋದನ್ನ ನಮ್ಮ ಜನ ನಾಟಿ ವೈದ್ಯ ನಾಟಿ ವೈದ್ಯ ಅಂತಂದರು. ನೋಡಿ ನೇಟಿವ್ ಅಂತಂದರೆ ಸ್ಥಾನೀಯ ಅಥವಾ ಸ್ಥಳೀಯ ಅಂತ ಅರ್ಥ. ಅಂದರೆ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಸುತ್ತಮುತ್ತ ಜನರಿಗೆ ಔಷಧಿ ಕೊಡುವಂಥ ವೃತ್ತಿಗೆ
ದೇಶೀಯ ಸ್ಥಳೀಯ ವೈದ್ಯ ಅಂತ ಕರೀತಾರೆ ಅದು ಇಂಗ್ಲಿಷ್ ಅಲ್ಲಿ ನಾಟ್ ನೇಟಿವ್ ಮೆಡಿಸಿನ್ ಅಂತ ಆಯ್ತು ಅಥವಾ ನೇಟಿವ್ ವೈದ್ಯ ಅಂತ ಆಯ್ತು ಅದು ನಮ್ಮ ಆಡು ಜನರ ಬಯಲು ಸಿಕ್ಕು ನಾಟಿ ಆಯ್ತು ಸೋ ನಿಮಗೆಲ್ಲ ಸುಮಾರು ಜನ ನಾನು ಹೇಳ್ತಾ ಇರ್ತಾರೆ ನಾಟಿ ವೈದ್ಯನ ಅಂತ ನಾನು ಅದನ್ನ ವಿವರಿಸಿ ಹೇಳಬೇಕಂತ ಕೆಲವರಿಗೆಲ್ಲ ಅನ್ಕೊಂತೀನಿ ಸೋ ಇದೆಲ್ಲರಿಗೂ ಒಟ್ಟಾಗಿ ಈ ವಿಷಯ ತಲುಪಲಿ ಅನ್ನೋ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೋ ನಾಟಿ ವೈದ್ಯ ಅಂತಂದ್ರೆ ಗೊತ್ತಾಯ್ತಲ್ವಾ ಸ್ಥಳೀಯ ವೈದ್ಯ ನೇಟಿವ್ ವೈದ್ಯ ಅಂದ್ರೆ ಸ್ಥಳೀಯವಾಗಿ ಸಿಗತಕ್ಕಂತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ಥಳೀಯ ಜನರಿಗೆ ಔಷಧಿ ಕೊಡತಕ್ಕಂತ ವೈದ್ಯ ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದಲೂ ಇದೆ ಮುಂದೇನೂ ಇರುತ್ತೆ ಇರಬೇಕು ಅನ್ನೋದು ನಮ್ಮ ಎಲ್ಲರೂ ನೀವೆಲ್ಲ ಕೊಡುವಂತ ಒಂದು ಬೆಂಬಲದ ಮೇಲೆ ನಿಂತಿದೆ ಯಾಕಂದ್ರೆ ಇದು ಭಾರತ ದೇಶದಲ್ಲಿ ಈ ನೇಟಿವ್ ವೈದ್ಯ ಅನ್ನೋದು ಸುಮಾರು ಯುಗ ಯುಗಾಂತರಗಳಿಂದ ಇದೆ ಮುಂದೇನೂ ಇರಬೇಕು ಅನ್ನೋದು ನಮ್ಮ ಹೆಬ್ಬಯಕೆ ದಯವಿಟ್ಟು ನಮ್ಮ ಈ ಒಂದು ನಾಟಿ ವೈದ್ಯ ಅಥವಾ ಸ್ಥಳೀಯ ವೈದ್ಯರಿಗೆ ನಿಮ್ಮೆಲ್ಲ ಒಂದು ಪ್ರೀತಿ ಸಹಕಾರ ಇರಬೇಕು ಅಂತ ಕೇಳಿಕೊಂಡು ಇಲ್ಲಿವರೆಗೆ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ನಾಟಿ ವೈದ್ಯ ಅನ್ನುವಂತ ಒಂದು ವಿಶ್ಲೇಷಣೆ ನಿಮಗೆ ತುಂಬಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದು ಸುಮಾರು ಜನಕ್ಕೆ ಗೊತ್ತಾಗಲಿ ನಾಟಿ ವೈದ್ಯ ಅಂದ್ರೆ ಏನು ಅಂತ ಹೇಳಿ ಸ್ಥಳೀಯ ವೈದ್ಯರು ಅಂತ ಅನ್ನೋದು ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಿಮಗೆ ಈ ವಿಡಿಯೋನ ಸ್ವಲ್ಪ ನೀವು ಶೇರ್ ಮಾಡಿ ಅಂತ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ ನಮಸ್ಕಾರ।